ಹೈ ಫ್ರೆಂಡ್ಸ್, ಫೈನಲಿ ಮೋಸ್ಟ್ ಅವೈಟೆಡ್ ರಿಕ್ರೂಟ್ಮೆಂಟ್ ಆಗಿರತಕ್ಕಂತಹ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಆನ್ಲೈನ್ ಅರ್ಜಿ ಲಿಂಕ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದೇ ರೀತಿ ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗ, ಅದೇ ರೀತಿ ಕೊನೆ ದಿನಾಂಕ ಯಾವಾಗ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಾ, ಸೊ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಅದೇ ರೀತಿ ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರುವ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸದ್ಯಕ್ಕೆ ನೋಡಿ ಇನ್ನೂ ಸರ್ವರು ತುಂಬ ಎರರ್ ತೋರಿಸ್ತಾ ಇದೆ. ಸೊ ಲಿಂಕ್ ಓಪನ್ ಆಗ್ತಾ ಇಲ್ಲ, ಲಿಂಕ್ ಬಿಟ್ಟಿದ್ರೂ ಸಹ ಲಿಂಕ್ ಇನ್ನೂ ಓಪನ್ ಆಗ್ತಾ ಇಲ್ಲ. ಸೊ ಸರ್ವರ್ ಎರರ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಮುಂದೆ ಬರುವ ಒಂದು ದಿನಗಳಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಾಕ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ನಿಮಗೆ ಬೇಗ ಒಂದು ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಸೊ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಕೆ ಇ ಅವರು ತವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಮಾಹಿತಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಆಲ್ರೆಡಿ ಇದನ್ನು ನೋಡ್ಬೋದು, ಇಲ್ಲಿ ನೇಮಕಾತಿ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೇಮಕಾತಿ ಆಪ್ಷನಲ್ಲಿ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ಇದೆ, ಹಾಗೆ ಇದು ಆನ್ಲೈನ್ ಅರ್ಜಿಯ ಒಂದು ಲಿಂಕ್ ಆಗಿರುತ್ತೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ಅದರ ಒಂದು ವೇಳಾಪಟ್ಟಿ ಓಪನ್ ಆಗುತ್ತೆ. ಸೊ ಇಲ್ಲಿ ವೇಳಾಪಟ್ಟಿ ದಿನಾಂಕ 5/4/2024 ಈ ಒಂದು ವೇಳಾಪಟ್ಟಿ ಪ್ರಕಟವಾಗಿರುತ್ತೆ. ಸೊ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ 2/22/2024 ವಿವರವಾದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ. ಸೊ ಪ್ರಾಧಿಕಾರದ ಅಧಿಸೂಚನೆಯಲ್ಲಿ ದಿನಾಂಕ 3/4/2024 ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ. ಸೊ ಆದರೆ ಆನ್ಲೈನ್ ಅರ್ಜಿಯಲ್ಲಿ ಕೆಲವು ಬದಲಾವಣೆಗಳ ಕಾರಣ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ಮುಂದೂಡಲಾಗಿತ್ತು ಎಂದು ದಿನಾಂಕ 7/3/2024 ಪ್ರಕಟಣೆ ಹೊರಡಿಸಿ ತಿಳಿಸಿರುತ್ತದೆ. ಅದೇ ರೀತಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಪರಿಷ್ಕೃತ ವೇಳಾಪಟ್ಟಿ ಈ ಕೆಳಗಿನಂತಿರುತ್ತದೆ. ಸೊ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಪ್ರಾರಂಭಿಕ ದಿನಾಂಕ 5/4/2024, ಅಂದರೆ ಆಲ್ರೆಡಿ ಪ್ರಾರಂಭವಾಗಿದೆ ಲಿಂಕು. ಸೊ ಅದೇ ರೀತಿ ಕೊನೆ ದಿನಾಂಕ 4/5/2024 ಆಗಿರುತ್ತೆ. ಶುಲ್ಕ ಪಾವತಿಸಲು 7/5/2024 ಒಂದು ಬ್ಯಾಂಕ್ ಕೆಲಸದ ವೇಳೆವರೆಗೆ ಇದು ಲಾಸ್ಟ್ ಶುಲ್ಕ ಪಾವತಿಸಲು ಆಗಿರುತ್ತೆ. ಸೊ ಅದೇ ರೀತಿ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಸೊ ಲಿಂಕ್ ನೋಡಿ ಕ್ಲಿಕ್ ತೆಗಿ ಓಪನ್ ಮಾಡಲಿಕ್ಕೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಒಂದು ಆನ್ಲೈನ್ ಅರ್ಜಿ ಲಿಂಕ್ ಓಪನ್ ಆಗುತ್ತೆ. ಸೊ ಇದರ ಮೇಲೆ ಒಂದು ಕ್ಲಿಕ್ ಮಾಡಿದರೆ ಆನ್ಲೈನ್ ಅರ್ಜಿ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸಬ್ಮಿಟ್ ದಿ ಅಪ್ಲಿಕೇಶನ್ ಅಂತ ಕೊಡ್ತದೆ, ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆ ಅರ್ಜಿ ಸಲ್ಲಿಸಿ. ಸೊ ಸದ್ಯಕ್ಕೆ ಈ ಒಂದು ಲಿಂಕ್ ಏನು ಓಪನ್ ಆಗ್ತಾ ಇಲ್ಲ, ಸರ್ವರ್ ಯಾರು ತೋರಿಸ್ತಾ ಇದೆ. ಖಂಡಿತವಾಗಿ ಇದ್ರ ಬಗ್ಗೆ ಇದ್ರ ಮೇಲೆ ಹೌ ಟು ಅಪ್ಲೈ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಇಮಿಡಿಯೇಟ್ ನಿಮಗೆ ಆ ಒಂದು ವಿಡಿಯೋ ರೀಚ್ ಆಗುತ್ತೆ ಸಿಗುತ್ತೆ. ಓಕೆ, ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಈ ಒಂದು ದಾಖಲೆಗಳೆಲ್ಲ ಏನೇನಿದೆ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಸೊ ಅಪ್ಲೋಡ್ ಮತ್ತು ಫೋಟೋ ಅಪ್ಲೋಡ್ ಮಾಡಬೇಕಾಗ್ತದೆ, ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗ್ತದೆ, ಹಾಗೆ ನಿಮ್ಮ ಒಂದು ಹೆಬ್ಬೆಟ್ಟು ಥಂಬ್ ಇಂಪ್ರೆಷನ್ ಕೂಡ ಒಂದು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಸೊ ಇದನ್ನೆಲ್ಲ ಒಂದು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿರಿ. ಸೊ ಎಲ್ಲವನ್ನು ಅಪ್ಲೋಡ್ ಮಾಡುವ ಅಷ್ಟು ಅವಶ್ಯಕತೆ ಇದೆ, ಎಲ್ಲ ಮ್ಯಾಂಡೇಟರಿ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.